ಓನ್ಲಿ ಗಾಡ್ ಕ್ಯಾನ್ ಸಿ ವಾಟ್ ಈಸ್ ಇನ್ ದ ಬಾಟಮ್ ಆಫ್ ಅವರ್ ಹಾರ್ಸ್ ವಿ ಆರ್ ಹಾಫ್ ಪ್ಲ್ಯಾನ್ ಅಂತಕ್ಕಂಥ ಶಿವನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಪ್ರಮುಖ ಭೌಗೋಳಿಕ ಅನ್ವರ್ತಕ ನಾಮಗಳ ಬಗ್ಗೆ ತಿಳಿಸ್ತಾ ಇದೆ ಈಗಲೂ ಕೂಡ ಅದನ್ನೇ ನಾನೀಗ ಮುಂದುವರಿಸ್ತಾ ಇದ್ದೀನಿ ನೋಡ್ರಿ ಚಿನ್ನದ ನಾರುಗಳ ನಾಡು ಬಾಂಗ್ಲಾದೇಶ ಗೋಧಿ ಮತ್ತು ಮಾಂಸಗಳ ನಾಡು ಅರ್ಜೆಂಟೈನಾ ದೇಶ ಸಾವಿರ ಉಗಿ ಬಗ್ಗೆಗಳ ನಾಡು ಅಲಾಸ್ಕ ಇನ್ನು ಭಾರತದ ಆಟದ ಮೈದಾನ ಕಾಶ್ಮೀರ್ ದ್ವೇವರ ಸ್ವಂತ ನಾಡು ಕೇರಳ ಗೋಧಿಯ ಕನಜ ಪಂಜಾಬ್ ಭಾರತದ ಅಕ್ಕಿಯ ಬಟ್ಟಲು ಛತ್ತೀಸ್ಗಢ ಭಾರತದ ಮ್ಯಾಂಚೆಸ್ಟರ್ ಅಹಮದಾಬಾದ್ ಮತ್ತು ಬಾಂಬೆ ಉತ್ತರ ಭಾರತದ ಮ್ಯಾಂಚೆಸ್ಟರ್ ಕಾನ್ಪುರ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಕೊಯಮತ್ತೂರು ಅರಮನೆಗಳ ನಗರ ಕೋಲ್ಕತ್ತಾ ಗುಲಾಬಿ ಬಣ್ಣದ ನಗರ ಜೈಪುರ್ ಗೇಟ್ವೇ ವೇ ಆಫ್ ಇಂಡಿಯಾ ಬಾಂಬೆ ಭಾರತದ ಕಿರೀಟ ಕಾಶ್ಮೀರ ಭಾರತದ ಮಸಾಲೆ ಪದಾರ್ಥಗಳ ತೋಟ ಕೇರಳ ಸತ್ವ ದ್ವೀಪಗಳ ನಗರ ಭಾಂಬೆ ಸ್ವರ್ಣ ಮಂದಿರಗಳ ನಗರ ಅಮೃತ್ಸರ ಏಳು ನಗರಗಳ ನಗರ ದೆಹಲಿ ಭಾರತದ ರೇಷ್ಮೆಯ ನಾಡು ಕರ್ನಾಟಕ ಭಾರತದ ಉದ್ಯಾನ ನಗರ ಬೆಂಗಳೂರು ಲವಂಗ ದ್ವೀಪ ಮಡಸ್ ಮಡಗಾಸ್ಕರ್ ಪಂಚ ನದಿಗಳ ನಾಡು ಪಂಜಾಬ್ ಕರ್ನಾಟಕದ ಆಟದ ಮೈದಾನ ಕೊಡಗು ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಕರ್ನಾಟಕದ ಪಂಜಾಬ್ ಅಭ್ಯ ಅವಿಭಜಿತ್ ವಿಜಾಪುರ್ ದಕ್ಷಿಣ ಕಾಶಿ ಹಲ್ಸಿ ಅಥವಾ ಬೆಳಗಾಂ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಐಹೊಳೆ ಚೀನಾದ ಕಣ್ಣೀರು ದಿಫಾಂಗ್ ಓ ನದಿ ಬಂಗಾಳದ ಶೋಕ ನದಿ ದಾಮೋದರ್ ಬಿಹಾರದ ಕಣ್ಣೀರು ಕೋಸಿ ಅಸ್ಸಾಂನ ಕಣ್ಣೀರು ಬ್ರಹ್ಮಪುತ್ರ ಹಳದಿ ನದಿ ಫ್ಯಾಂಗ್ ಓ ಚೀನಾ ಮಡಿದವರ ದಿಬ್ಬ ಮಹೆಂಜೋ ಇಷ್ಟು ಈ ಪ್ರಮುಖ ಭೌಗೋಳಿಕ ಅನ್ವರ್ತಕ ನಾಮಗಳ ಬಗ್ಗೆ ತಿಳ್ಕೊಂಡ್ರಿ ಇನ್ನು ಈ ಭೌಗೋಳಿಕ ಪದಜ್ಞಾನ ಅಂತಕ್ಕಂಥದ್ರ ಬಗ್ಗೆ ನಾನು ಕೆಲವಷ್ಟು ಒಂದೆರಡು ವಿಡಿಯೋಗಳಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿಯವರೆಗೂ ಸಾಕಷ್ಟು ಒಂದು ಎಲ್ಲ ಹೆಚ್ಚಿನ ಮಾಹಿತಿ ಅಂತಕ್ಕಂಥದ್ದನ್ನು ತಿಳಿಸಿದ್ದೆ ಎಲ್ಲರೂ ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಅತಿಪುಕ್ತವಾದಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅಂತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಭೌಗೋಳಿಕ ಪದಜ್ಞಾನದಲ್ಲಿ ಮೊದಲಿಗೆ ಈ ಅಕ್ಷಾಂಶ ಅಂತಕ್ಕಂಥದ್ದು ನೋಡ್ರಿ ಆ ಭೂಗೋಳದ ಮೇಲೆ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಪೂರ್ವ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳಿಗೆ ನಾವೇನಂತ ಕರಿತೀವಿ ಅಕ್ಷಾಂಶ ಭೂಮಿಯನ್ನು ಉತ್ತರ ದಕ್ಷಿಣ ಸಮಭಾಗವಾಗಿ ಅರ್ಧಿಸುವ ಕಾಲ್ಪನಿಕ ರೇಖೆಯೇ ಸಂಭಾಜಕ ವೃತ್ತ ಇದಕ್ಕೆ ಭೂಮಧ್ಯ ರೇಖೆ ಎಂದಲೂ ಕೂಡ ಕರೆಯುತ್ತಾರೆ ಇದು ಇರುವ ಅಕ್ಷಾಂಶ ವೃತ್ತಗಳಲ್ಲಿ ಅತ್ಯಂತ ಉದ್ದವಾದುದು ಇದರ ಸುತ್ತಳತೆ ನಲವತ್ತು ಪಾಯಿಂಟ್ ಎಪ್ಪತ್ತೇಳು ಕಿಲೋಮೀಟರ್ ಇದನ್ನು ಮಹಾ ವೃತ್ತವೆಂತಲೂ ಕರೆಯುತ್ತಾರೆ ಸಮಭಾಜಕ ವೃತ್ತ ಉತ್ತರ ಒಂಬೈನೂರ ಅಕ್ಷಾಂಶವನ್ನು ಉತ್ತರ ಅಕ್ಷಾಂಶ ದಕ್ಷಿಣ ಒಂಬೈನೂರ ಅಕ್ಷಾಂಶವನ್ನು ದಕ್ಷಿಣ ಅಕ್ಷಾಂಶ ಎಂದು ಕರೆಯುತ್ತಾರೆ ಹೀಗಾಗಿ ಸಮಭಾಜಕ ವೃತ್ತದ ಡಿಗ್ರಿಯಿಂದ ಉತ್ತರಕ್ಕೆ ಇಪ್ಪತ್ತ್ ಮೂರುವರೆ ಅಕ್ಷಾಂಶವನ್ನ ಕರ್ನಾಟಕ ಸಂಕ್ರಾಂತಿ ವೃತ್ತ ಎಂತಲೂ ಕೂಡ ಕರೀತಾರೆ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು